ನಾನು ಸಿನಿಮಾದವನಾದ್ರಿಂದ ಮೂರು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಮೊದಲನೇ ದೃಶ್ಯ ಸ್ಥಳ ದೆಹಲಿ ಮೂರು ಜನ ಪಾತ್ರಧಾರಿಗಳು ಮೊದಲನೆಯ ಪಾತ್ರಧಾರಿ ಎಸ್ ಎಲ್ ಭೈರಪ್ನವರು ಎರಡನೆಯ ಪಾತ್ರಧಾರಿ ಜಿ ವಿ ಅಯ್ಯರ್ ಮೂರನೆಯ ಪಾತ್ರಧಾರಿ ಬಿ ವಿ ಕಾರಂತ್ರು ಇವ್ರ ಮಧ್ಯೆ ನಡೆಯುವಂಥ ಒಂದು ದೃಶ್ಯ ಆಗ ಎಪ್ಪತ್ತನೇ ದಶಕದ ಆರಂಭ ಚೌಕದ ದೀಪ ಅಂತ ಒಂದು ಸಿನಿಮಾವನ್ನ ಜಿ ವಿ ಅಯ್ಯರು ನಿರ ನಿರ್ದೇಶಿಸಿ ನಿರ್ಮಿಸಿದರು ಅದು ದಯನೀಯಾದ ಸೋಲನ್ನ ಕಾಣ್ತು ಸಾಲಗಾರರಿಗೆ ಹೆದರ್ಕೊಂಡು ವಿ ಅಯ್ಯರು ದೆಹಲಿಗೆ ಹೋಗ್ತಾರೆ ಕೆಲವು ಕಾಲ ಅಲ್ಲಿ ಬಿ ವಿ ಕಾರಂತರ ಜೊತೆ ಇರೋದಕ್ಕೆ ಅಂತ ಅಲ್ಲಿ ಹೋದಾಗ ಭೈರಪ್ಪನರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ವಂಶವೃಕ್ಷ ಕಾದಂಬರಿ ತುಂಬಾ ಪ್ರಖ್ಯಾತವಾಗಿರುತ್ತೆ ಅದನ್ನ ಸಿನಿಮಾ ಮಾಡಿದ್ರೆ ತುಂಬಾ ಖ್ಯಾತಿ ಬರುತ್ತೆ ಅಂತ ಅವ್ರಿಗನ್ಸಿ ಒಂದ್ ದಿವ್ಸ ಭೈರಪ್ಪನ ಹತ್ರ ಹೋಗಿ ನಿಮ್ಮ ವಂಶವೃಕ್ಷ ಕಾದಂಬರಿಯ ಹಕ್ಕುಗಳನ್ನ ಸಿನಿಮಾ ಮಾಡೋದಕ್ಕೆ ಕೊಡಿ ಅಂತ ಕೇಳ್ತಾರೆ ಸಹಜವಾ ನಿಮಗೆ ಗೊತ್ತು ಇಪ್ಪತ್ತೈದು ಕಾದಂಬರಿಗಳನ್ನ ಅಂತ ಭೈರಪ್ನವ್ರದ್ದು ನಾಲ್ಕೇ ಕಾದಂಬರಿ ಸಿನಿಮಾ ಆಗಿರುವಂಥದ್ದು ಒಂದು ಗೃಹಭಂಗ ಆಗಿದೆ ಆಗಿದೆ ಯಾಕೆಂದ್ರೆ ಸಿನಿಮಾದವರ್ಗ ಅದೊಂದು ಬೇಸರ ಅವರ ಇಪ್ಪತ್ತೈದು ಕಾದಂಬರಿಗಳು ಸಿನಿಮಾಗ ಯೋಗ್ಯತೆ ಇದ್ರೂ ಕೂಡ ಇವರು ಸಿನಿಮಾ ಕಾದಂಬರಿಗಳನ್ನ ಕೊಡಲ್ಲ ಅಂತ ಅವಾಗ ಭೈರಪ್ನ ಹೇಳಿದ್ರಂತೆ ನಾನು ಖಂಡಿತ ಕೊಡಲ್ಲ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಉತ್ತರವನ್ನ ಜಿ ಅಯ್ಯರ್ಗೂ ಕೇಳಿದ್ರಂತೆ ಇಲ್ಲ ನಾನು ಮಾಡ್ಲೇಬೇಕು ಅಂತ ಇವ್ರು ಹಠ ಇಡ್ತಿದ್ದಾರೆ ಅವಾಗ ಒಂದು ಕಂಡೀಷನ್ ಮೇಲ್ ಬೇಕಾದ್ರೆ ಕೊಡ್ತೀನಿ ಏನ್ ಕಂಡೀಷನ್ ಬಿ ವಿ ಕಾರ್ ಇದನ್ನ ನಿರ್ದೇಶನ ಮಾಡೋದಾದ್ರೆ ನಾನು ವಂಶ ವೃಕ್ಷದ ಹಕ್ಕುಗಳನ್ನ ಕೊಡ್ತೀನಿ ಅವ್ರು ಹೇಳದ್ರಂತೆ ಬಿ ವಿ ಕಾರ್ ಸಿನಿಮಾದವರೇ ಅಲ್ಲ ಅವ್ರ ರಂಗಕರ್ಮಿ ಸಿನಿಮಾದ ತಾಂತ್ರಿಕತೆ ಏನು ಗೊತ್ತಿಲ್ಲ ಅವ್ರ್ ಹೇಗೆ ಇದನ್ನ ಸಿನಿಮಾ ಮಾಡಕ್ ಸಾಧ್ಯ ಅಂತ ಕೇಳಿದ್ರಂತೆ ಅವ್ರ ತಪ್ಪುಗಳ್ ಮಾಡ್ತಾರೆ ಸಾಕಷ್ಟು ಅಂತ ಅವ್ರು ತಪ್ಪು ಮಾಡಿದ್ರೂ ಪರವಾಗಿಲ್ಲ ಅವರ ತಪ್ಪುಗಳಲ್ಲಿ ಸೃಜನಶೀಲತೆಯ ತಪ್ಪುಗಳಿರುತ್ತೆ ಹಾಗಾಗಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ